ಪ್ರತಿಪಕ್ಷಗಳಿಗೆ ಕುಟುಂಬ ಮೊದಲು ದೇಶ ಏನೂ ಅಲ್ಲ ಕಟ್ಟರ ಭ್ರಷ್ಟರ ಸಮ್ಮೇಳನ ಎಂದು ಕುಟುಕಿದ ಪ್ರಧಾನಿ ಮೋದಿ ವಿಪಕ್ಷಗಳ ಒಗ್ಗಟ್ಟುಕೊಂಡು ಮೋದಿಗೆ ಭಯ ಆಗಿದೆಯಾ ಪ್ರಧಾನಿ ನರೇಂದ್ರ ಮೋದಿಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ವಿರೋಧಿ ಪಕ್ಷಗಳ ಒಗ್ಗಟ್ಟುಕೊಂಡು ಭಯ ಆಗ್ತಾ ಇದೆಯಾ ಬರೀ ನರೇಂದ್ರ ಮೋದಿ ಅಷ್ಟೇ ಅಲ್ಲ ಜೆ ಪಿ ನಡ್ಡಾ ಅಮಿತ್ ಶಾ ಬಿಜೆಪಿಯ ನಾಯಕರಿಗೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಒಗ್ಗಟ್ಟನ್ನು ನೋಡಿ ಭಯ ಆಗ್ತಾ ಇದೆಯಾ ಈಗಾಗಿನೇ ನರೇಂದ್ರ ಮೋದಿ ಅವರು ಕಾರ್ಯಕ್ರಮವೊಂದರ ಉದ್ಘಾಟನೆ ವೇಳೆ ಯಾಕೆ ವಿನಾಕಾರಣ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷರನ್ನು ಬೈದಿದ್ದು ಯಾಕೆ ಟಾರ್ಗೆಟ್ ಮಾಡಿದ್ದು ಯಾಕೆ ಅನ್ನೋದು ಈಗ ಚರ್ಚೆ ಆಗ್ತಾ ಇದೆ ನರೇಂದ್ರ ಮೋದಿಯವರು ಫೋರ್ಟ್ ಬ್ಲೇರ್ನ ವೀರ್ ಸಾವರ್ಕರ್ ವಿಮಾನ ನಿಲ್ದಾಣದ ಒಂದು ಹೊಸ ಟರ್ಮಿನಲನ್ನು ಉದ್ಘಾಟನೆ ಮಾಡಿದ್ರು ಲೋಕಾರ್ಪಣೆ ಮಾಡಿದ್ರು ಈ ಟೈಮಲ್ಲಿ ಆ ಒಂದು ಟರ್ಮಿನಲ್ ಬಗ್ಗೆ ಮಾತಾಡಬೇಕಾಗಿತ್ತು ಅವರ ಅಭಿವೃದ್ಧಿ ಕೆಲಸದ ಬಗ್ಗೆ ಮಾತಾಡಬೇಕಾಗಿತ್ತು ಆದರೆ ನರೇಂದ್ರ ಮೋದಿ ಮಾತನಾಡಿದ್ದು ಬೆಂಗಳೂರಿನಲ್ಲಿ ನಡೆದಂತಹ ಏನು ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳ ಏನು ಒಗ್ಗಟ್ಟಿನ ಸಭೆ ಬಿ ಜೆ ಪಿ ವಿರುದ್ಧ ನಡೆದಂತಹ ಬಹುದೊಡ್ಡ ಸಭೆ ಚರ್ಚೆ ಏನಾಯಿತು ಅದರ ವಿರುದ್ಧ ನರೇಂದ್ರ ಮೋದಿಯವರು ಸ್ವಿಗ್ಗಾಮುಗ್ಗ ವಾಗ್ದಾಳಿಯನ್ನು ನಡೆಸಿದರು ಎಷ್ಟರ ಮಟ್ಟಿಗೆ ಅಂದರೆ ಅವರ ಕಟು ಶಬ್ದಗಳಲ್ಲಿ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಮಿತ್ರರನ್ನು ಟೀಕೆ ಮಾಡಿದ್ರು ಕುಟುಂಬ ಮೊದಲು ಅವ್ರಿಗೆ ಈಗೇನು ಬೆಂಗಳೂರಿನಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಪಕ್ಷಗಳು ಸೇರಿದಾರಲ್ಲ ಅವ್ರಿಗೆಲ್ಲರಿಗೂ ಕೂಡ ಕುಟುಂಬ ಮೊದಲು ದೇಶ ಅಂದರೆ ಏನೇನು ಅಲ್ಲ ಭ್ರಷ್ಟಾಚಾರವೇ ಅವರ ಪ್ರೇರಣೆ ದೊಡ್ಡ ಹಗರಣ ಹೆಚ್ಚು ಭ್ರಷ್ಟ ವ್ಯಕ್ತಿಯಾಗಿದ್ದರೆ ಅವರಿಗೆ ಪ್ರಮುಖ ಸ್ಥಾನ ಸಿಗಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ವಿಪಕ್ಷಗಳು ಇದಾವೆ ಅಂತ ವಾಗ್ದಾಳಿಯನ್ನ ಮಾಡಿದ್ರು ಅಂಡಮಾನ್ ಮತ್ತು ನಿಕೋಬರ್ನ ಫೋರ್ಟ್ ಬ್ಲೇರ್ ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ವೀರ ಸಾವರ್ಕರ್ ವಿಮಾನ ನಿಲ್ದಾಣ ಅಂತ ಹೆಸರಾಕಿದ್ದಾರೆ ಸೊ ಅದರ ಹೊಸ ಟರ್ಮಿನಲ್ ಉದ್ಘಾಟನೆ ಮಾಡಿದ್ರು ಈ ವೇಳೆ ಪ್ರಜಾಪ್ರಭುತ್ವ ಅಂದರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಸೊ ಇದು ಮೊದಲಿಂದ ನಾವು ಇರ್ತಕ್ಕಂಥ ಡೆಮೋಕ್ರಸಿ ಆದರೆ ವಿಪಕ್ಷದವ್ರಿಗೆ ಪ್ರಜಾಪ್ರಭುತ್ವ ಅಂದರೆ ಕುಟುಂಬದ್ದು ಕುಟುಂಬದವರಿಗಾಗಿ ಕುಟುಂಬದವರಿಗೋಸ್ಕರ ಅನ್ನೋ ಥರ ಆಗಿದೆ ಅಂತ ನರೇಂದ್ರ ಮೋದಿಯವರು ಕುಟುಕಿದ್ರು ಜೊತೆಗೆ ಕಟ್ಟರ್ ಭ್ರಷ್ಟಾಚಾರಿಗಳ ಸಮ್ಮೇಳನ ಬೆಂಗಳೂರಿನಲ್ಲಾಗಿದ್ದು ಕಟ್ಟರ್ ಭ್ರಷ್ಟಾಚಾರಗಳ ಸಮ್ಮೇಳನ ಅದು ಮಹಾಭ್ರಷ್ಟರ ಸಭೆ ಅಂತಲೂ ಕೂಡ ನರೇಂದ್ರ ಮೋದಿಯವರು ವಾಗ್ದಾಳಿಯನ್ನು ಮಾಡಿದರು ವಿರೋಧಿ ಪಕ್ಷಗಳು ಡಿ ಎಂ ಕೆಗೆ ಕ್ಲೀನ್ ಚೀಟ್ ನೀಡ್ತಾ ಇದ್ದಾವೆ ಎಡ ಪಕ್ಷಗಳು ಮತ್ತು ಕಾಂಗ್ರೆಸ್ ತಮ್ಮ ಕಾರ್ಯಕರ್ತರ ಮೇಲೆ ದಾಳಿಯ ಹೊರತಾಗಿ ಕೂಡ ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರ ಆದಾಗ ಕೂಡ ಮೌನವನ್ನು ವಹಿಸಿದ್ದಾವೆ ಇದಕ್ಕೆ ಕಾಂಗ್ರೆಸ್ ಏನು ಹೇಳುತ್ತೆ ಅಂತ ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ ಜೊತೆಗೆ ಈ ವಿರೋಧಿ ಪಕ್ಷದವ್ರಿಗೆ ದೇಶದ ಬಡವರ ಮಕ್ಕಳ ಅಭಿವೃದ್ಧಿಯ ಬಗ್ಗೆ ಕಾಳಜಿನೇ ಇಲ್ಲ ಅವರ ಸಾಮಾನ್ಯ ಕೆಲಸ ಏನಪ್ಪ ಅಂದರೆ ಅವರ ಕುಟುಂಬದ ಅಭಿವೃದ್ಧಿ ಮಾತ್ರ ಅವ್ರ ಕುಟುಂಬ ಬಿಟ್ಟರೆ ಮಿಕ್ಕಿದೇನೂ ಬೇಕಿಲ್ಲ ದೇಶದ ಅಭಿವೃದ್ಧಿ ದೇಶದ ಬಡ ಜನರ ಅಭಿವೃದ್ಧಿ ಅವರಿಗೆ ನಗಣ್ಯ ಅನ್ನೋ ಒಂದು ಮಾತನ್ನು ನರೇಂದ್ರ ಮೋದಿ ತಮ್ಮ ಇಡೀ ಭಾಷಣದ ಪೂರ್ತಿ ಒಂದು ರೀತಿ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಮಿತ್ರ ಪಕ್ಷಗಳನ್ನು ಟಾರ್ಗೆಟ್ ಮಾಡಿ ಮಾತನಾಡಿದರು ಸೊ ಅಲ್ಲಿಗೆ ಎಲ್ಲೋ ಒಂದು ಕಡೆ ನರೇಂದ್ರ ಮೋದಿ ಹಾಗೂ ಬಿ ಜೆ ಪಿ ಕೂಡ ಡಿಸ್ಟರ್ಬ್ ಆಗಿದೆಯಾ ಈ ಒಂದು ಸಮಾವೇಶವನ್ನು ನೋಡಿ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸೊ ಈ ಒಂದು ಮಿತ್ರ ಪಕ್ಷಗಳು ಒಗ್ಗೂಡೋದ್ರಿಂದ ಬಿ ಜೆ ಪಿ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ ಬಿ ಜೆ ಪಿಗೇನು ಎಫೆಕ್ಟ್ ಆಗೋಲ್ಲ ಅಂತ ಹೇಳೋದೇ ಆಗಿದರೆ ಯಾಕೆ ಅದನ್ನ ಟೀಕೆ ಮಾಡಬೇಕು ವಿನಾಕಾರಣವಾಗಿ ಆಯ್ತಪ್ಪ ನಿಮ್ಮ ಕೆಲಸನೇ ಮಾಡ್ಕೊಳ್ಳಿ ನಮ್ಮ ಕೆಲಸ ನಾವು ಮಾಡ್ಕೊಳ್ತೀವಿ ಅಂತ ಇರ್ಬೋದಾಗಿತ್ತು ಬಟ್ ನರೇಂದ್ರ ಮೋದಿ ಅವ್ರಿಗೂ ಕೂಡ ಈ ಒಂದು ಪಕ್ಷಗಳ ಒಗ್ಗಟ್ಟು ಭಯ ಕಾಡ್ತಾ ಇದೆಯಾ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಸಾಕಷ್ಟು ಜನ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಚರ್ಚೆ ಆಗ್ತಾಯಿದೆ ಸೊ ಎಲ್ಲರೂ ಕೆಲವೊಂದಿಷ್ಟು ತುಂಬ ಬೇರೆ ಬೇರೆ ಈ ನಾಯಿಗಳು ಒಟ್ಟಾಗಿರ್ತಕ್ಕಂಥ ನಾಯಿಗಳ ಫೋಟೋ ಗ್ರೂಪನ್ನು ಹಾಕಿ ಇದು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಸಭೆ ಆಮೇಲೆ ಹಂದಿಗಳ ಫೋಟೋವನ್ನು ಹಾಕಿ ಇದು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಸಭೆ ಈ ರೀತಿ ಆಗ್ತಾ ಇದೆ ಈ ರೀತಿಯಾಗಿ ಗೇಲಿ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿಯ ಹಾರ್ಡ್ ಕೋರ್ ಬಿ ಜೆ ಪಿ ಭಕ್ತರು ಅಂತ ಯಾರು ಕರ್ತರು ಅವರು ಆದರೆ ಅಟ್ ದ ಸೇಮ್ ಟೈಮ್ ಬೆಂಗಳೂರಲ್ಲಿ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳ ಸಭೆ ಆಗ್ತಾಯಿದ್ರೆ ಅದೇ ರೀತಿ ದೆಹಲಿಯಲ್ಲೂ ಕೂಡ ಎನ್ ಡಿ ಎ ಮಿತ್ರ ಪಕ್ಷದ ಸಭೆ ಆಗಿದೆ ಅನ್ನೋದು ಕೂಡ ಮೊರೆತೋಗಿದ್ದಾರೆ ಸೊ ಇದನ್ನ ಅವ್ರಿಗೂ ಹೋಲಿಕೆ ಮಾಡ್ಬೋದಲ್ವಾ ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತರ ಅವರ ಒಂದು ಅಭಿಪ್ರಾಯ ಬೆಂಗಳೂರು ಸಭೆಯನ್ನು ಟೀಕೆ ಮಾಡಿದ್ದೆ ಆದರೆ ನೀವು ಇದಕ್ಕಿಂತ ಜಾಸ್ತಿ ಜನ ಜಾಸ್ತಿ ಪಕ್ಷಗಳು ದೆಹಲಿಯಲ್ಲಿ ಆಗಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂದರೆ ಬಿ ಜೆ ಪಿ ಮತ್ತು ಬಿ ಜೆ ಪಿಯ ಮಿತ್ರ ಪಕ್ಷದಲ್ಲಿ ಏನಿದ್ದಾರೆ ಇವತ್ತೇನು ಮೂವತ್ತೆಂಟು ಪಕ್ಷಗಳು ಅಂತ ಕರೆಸ್ಕೊಳ್ತಾ ಇದ್ದಾವೆ ಎನ್ ಡಿ ಎನಲ್ಲಿ ಆ ಮೂವತ್ತೆಂಟು ಪಕ್ಷದಲ್ಲಿ ಎಲ್ಲರೂ ಕೂಡ ಸತ್ಯ ಹರಿಶ್ಚಂದ್ರನಾಗಾದ್ರೆ ಯಾರೂ ಭ್ರಷ್ಟಾಚಾರ ಮಾಡಿಲ್ವಾ ಯಾರೂ ಕುಟುಂಬ ರಾಜಕಾರಣ ಮಾಡಿಲ್ವಾ ಬೇರೆ ಪಕ್ಷಕ್ಕೆ ಬಿಡಿ ಬಿ ಜೆ ಪಿಯಲ್ಲಿ ಕುಟುಂಬ ರಾಜಕಾರಣ ಇಲ್ವಾ ಇದ್ರ ಬಗ್ಗೆ ಮಾತ್ರ ಯಾರು ಮಾತನಾಡಲ್ಲ ಯಾಕಂದರೆ ಎಲ್ಲರೂ ಕೂಡ ಕೋರ್ ಬಿ ಜೆ ಪಿ ಫ್ಯಾನ್ಸು ಬಿ ಜೆ ಪಿ ಥರ ಆಡ್ತಾರೆ ಸೊ ಒಬ್ಬೊಂದು ಟೀಕೆ ಮಾಡೋಕ್ಕೆ ಮುಂಚೆ ನಮ್ಮಲ್ಲಿ ಏನಾಗ್ತೀನಿ ಅನ್ನೋದ್ರ ಬಗ್ಗೆ ಯಾರೂ ಕನಿಷ್ಠ ಪ್ರಜ್ಞೆನೂ ಕೂಡ ತೋರಿಸ್ತಾ ಇಲ್ಲ ಸೊ ಇದು ಒಂದು ರೀತಿ ಪರ ವಿರೋಧದ ಚರ್ಚೆ ಆಗಿ ಇದೆ ಬೆಂಗಳೂರು ಸಭೆಯನ್ನು ಟೀಕಿಸುವಂತಹ ಬಿ ಜೆ ಪಿಗರು ವೈನಾಟ್ ದೆಹಲಿಯಲ್ಲಿ ಆಗಿರ್ತಕ್ಕಂಥ ಎನ್ ಡಿ ಎ ಸಭೆಯನ್ನು ಟೀಕೆ ಮಾಡಲ್ಲ ಅಂದರೆ ಈ ಕಾಂಗ್ರೆಸ್ ಮತ್ತು ಇಪ್ಪತ್ತಾರು ಪಕ್ಷಗಳು ಎಲ್ಲ ಭ್ರಷ್ಟರು ಯಾರೂ ಸರಿ ಇಲ್ಲ ಅಂತ ನಿಮ್ಮ ನಿಲುವು ಆಗಿದ್ದರೆ ಬಿ ಜೆ ಪಿಲಿರ್ತಕ್ಕಂಥ ಬಿ ಜೆ ಪಿ ಹಾಗೂ ಮೂವತ್ತೆಂಟು ಪಕ್ಷಗಳು ಎನ್ ಡಿ ಎ ಮೈತ್ರಿ ಮೂವತ್ತೆಂಟು ಪಕ್ಷಗಳು ಎಲ್ಲರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹರಿಶ್ಚಂದ್ರ ಥರ ಆಡ್ತಾ ಇದ್ದಾರಾ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಸೊ ನಿಮ್ಮ ಪ್ರಕಾರ ನರೇಂದ್ರ ಮೋದಿ ಈಗ ಟಾರ್ಗೆಟ್ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳು ಜೊತೆಗೆ ಏನು ಕಟ್ಟರ್ ಭ್ರಷ್ಟಾಚಾರ ಕಟ್ಟರ್ ಭ್ರಷ್ಟಾಚಾರಿಗಳ ಸಮ್ಮೇಳನ ಅಂತ ಒಂದು ಹೆಸರು ಬೇರೆ ಕೊಟ್ಟಿದ್ದಾರೆ ನೀವೇನು ಹೇಳ್ತೀರಾ ಹಂಗಿದ್ರೆ ಬಿ ಜೆ ಪಿ ಹಾಗೂ ಮಿತ್ರ ಪಕ್ಷಗಳು ಎಲ್ಲರೂ ಕ್ಲೀನ್ ಕೃಷ್ಣಾಪನ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ